ವಿದ್ಯಾರ್ಥಿಗಳೇ, ನಾವು NMMS ಪರೀಕ್ಷಾ ತಯಾರಿಯಲ್ಲಿ GMAT ವಿಷಯದಲ್ಲಿ ನಾವು ಇನ್ನು ಅಕ್ಷರ ಶ್ರೇಣಿಗಳಲ್ಲಿ ಬಿಟ್ಟಿರುವ ಅಕ್ಷರಗಳನ್ನು ಸರಿಯಾದ ಆಯ್ಕೆಗಳಿಂದ ತುಂಬಿಸುವಂತಹ ಸಮಸ್ಯೆಗಳನ್ನು ಬಿಡಿಸುವ. ಇಲ್ಲಿ ಏನಿದು ಅಕ್ಷರ ಶ್ರೇಣಿ ಅಂದ್ರೆ, ಈಗ ಹೀಗೆ ಕೆಲವು ಅಕ್ಷರಗಳ ಒಂದು ಸರಣಿಯನ್ನು ಕೊಟ್ಟಿರ್ತಾರೆ, ಅಲ್ಲಿ ಮಧ್ಯ ಮಧ್ಯದಲ್ಲಿ ಕೆಲವು ಅಕ್ಷರಗಳನ್ನು ಡ್ಯಾಶ್ ಬಿಟ್ಟಿರ್ತಾರೆ. ಇಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಅಕ್ಷರಗಳನ್ನು ಅಲ್ಲಿ ತುಂಬಿಸಿದಾಗ ಯಾವ ಶ್ರೇಣಿಯು ಸರಿಯಾದ ಒಂದು ಕ್ರಮಬದ್ಧವಾದ ಜೋಡಣೆಯನ್ನು ಹೊಂದಿದೆ, ಅಂದ್ರೆ ಅಲ್ಲಿ ಒಂದು ವಿನ್ಯಾಸ ಬರಬೇಕು ನಿಮ್ಗೆ. ಅಲ್ಲಿ ಒಂದು ಕೆಲವು ಅಕ್ಷರಗಳ ಒಂದು ಕಟ್ಟು, ಒಂದು ಮೂರು ಅಕ್ಷರವಾ, ನಾಲ್ಕು ಅಕ್ಷರವಾ, ಐದು ಅಕ್ಷರವಾ, ಹಾಗೆ ಒಂದು ಮೂರು ಅಕ್ಷರ ಅಥವಾ ನಾಲ್ಕು ನಾಲ್ಕು ಅಕ್ಷರಗಳು ಒಂದು ಒಂದೇ ರೀತಿಯ ವಿನ್ಯಾಸವನ್ನು ಹೊಂದಿರುತ್ತವೆ. ಆ ರೀತಿಯಾಗಿ ಜೋಡಿಸಿದಾಗ ಇಲ್ಲಿ ಯಾವುದು ಸರಿ ಬಂತದೆ ಅದರಲ್ಲಿ. ಈಗ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಫಿಲಪ್ ಡ್ಯಾನ್ಸ್ ಇರುವ ಕಾರಣ, ಬಿಟ್ಟ ಶಬ್ದ ಇರುವ ಕಾರಣ ಆರು ಆಪ್ಷನ್ಸ್ ಕೊಟ್ಟಿದ್ದಾರೆ. ಆರು ಅಕ್ಷರಗಳ ಇರುವಂತಹ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ. ಈ ಮೊದಲನೇ ಅಕ್ಷರವನ್ನು ಇದಕ್ಕೆ ತುಂಬಿಸುದು, ಎರಡನೇ ಅಕ್ಷರವನ್ನು ಇದಕ್ಕೆ ತುಂಬಿಸುದು, ಮೂರನೇ ಅಕ್ಷರವನ್ನು ಇದಕ್ಕೆ, ನಾಲ್ಕನೇ ಅಕ್ಷರವನ್ನು ಇದಕ್ಕೆ, ಹಾಗೆ ಐದನೇ ಇದಕ್ಕೆ, ಆರನೇ ಇದಕ್ಕೆ, ಹಾಗೆ ತುಂಬಿಸಿದಾಗ ಒಂದು ಸರಿಯಾದ ಅಕ್ಷರ ಶ್ರೇಣಿ ಉಂಟಾಗಬೇಕು. ಅಲ್ಲಿ ಸರಿಯಾಗಿ ವಿನ್ಯಾಸ ಹೊಂದಿರುವಂತಹ ಒಂದು ಅಕ್ಷರ ಶ್ರೇಣಿ ಉಂಟಾಗಬೇಕು. ಹಾಗೆ ನಾವು ಇದು ಮಾಡಬೇಕು ಅಂದ್ರೆ ಇಲ್ಲಿ ಜೋಡಿಸಬೇಕು. ಇಲ್ಲಿ ವಿದ್ಯಾರ್ಥಿಗಳೇ, ನಾವು ಮೊದಲು ಈ ಅಕ್ಷರ ಶ್ರೇಣಿಯ ಸಮಸ್ಯೆಗಳನ್ನು ಬಿಡಿಸುವ ಮುಂಚೆ ಈ ಕೊಟ್ಟಿರುವ ಸಂಖ್ಯಾ ಅಕ್ಷರ ಸರಣಿಯಲ್ಲಿ ಒಟ್ಟಿಷ್ಟು ಅಕ್ಷರಗಳಿಗೆ ಬಿಟ್ಟ ಪದವನ್ನು ಕೂಡ ಸೇರಿಸಿ ಅದನ್ನು ಲೆಕ್ಕ ಹಾಕಬೇಕು. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ಅಕ್ಷರಗಳ ಒಂದು ಪಟ್ಟಿ ಇದೆ. ಹದಿನೈದು ಅಕ್ಷರಗಳ ಪಟ್ಟಿಯ ನಾವು ಈಗ ಇದನ್ನು ಅಕ್ಷರಗಳನ್ನು ಗುಂಪುಗಳಾಗಿ ವಿಂಗಡಿಸಬೇಕು. ಆವಾಗ ನಮಗೊಂದು ವಿನ್ಯಾಸ ದೊರೆಯುತ್ತದೆ ಸರಿಯಾಗಿ. ಕೆಲಸಲ ಉತ್ತರ ಅದರಲ್ಲಿ ಅಡಗಿರ್ತದೆ, ಉತ್ತರ ಅದರಲ್ಲಿ ಇರ್ತದೆ, ನಾವು ಹೆಚ್ಚು ಶ್ರಮವಹಿಸಿ ಹುಡುಕಬೇಕಾಗಿಲ್ಲ. ಈಗ ನಾನು ಹದಿನೈದನ್ನು ನೀವು ಐದು ಮೂರರ ಗುಂಪು ಅಥವಾ ಐದರ ಗುಂಪು ಹಾಗೆ ವಿಂಗಡಿಸಬಹುದು. ತೀರಾ ಕೆಲಸಲ ಸಿಗದಿದ್ದಾಗ ನಾಲ್ಕು ನಾಲ್ಕು ಹನ್ನೆರಡು ಮತ್ತು ಮೂರು ಹಾಗೆ ಕೂಡ ಸಿಗ್ಬಹುದು, ಆದ್ರೆ ಹೆಚ್ಚಾಗಿ ಸಿಗ್ತದೆ. ಈಗ ಈಕ್ವಲ್ ಆಗಿರುವಂತಹ ಒಂದು ಅಕ್ಷರಗಳ ಕಟ್ಟು, ನಿರ್ದಿಷ್ಟ ಸಂಖ್ಯೆ ಅಕ್ಷರಗಳ ಕಟ್ಟುಗಳಾಗಿದ್ದನ್ನು ನಾವು ವಿಂಗಡಣೆ ಮಾಡಿದಾಗ, ಈಗ ಉದಾಹರಣೆಗೆ ನಾನೀಗ ಇದನ್ನು ಹದಿನೈದನ್ನು ನಾನು ಮೂರರ ಗುಂಪಾಗಿ ವಿಂಗಡಿಸ್ತೇನೆ. ಮೂರರ ಗುಂಪಾಗಿ ನೋಡಿ, ಒಂದು ಎರಡು ಮೂರು, ಅಂದ್ರೆ ಒಂದು ಎರಡು ಮೂರು ಅಕ್ಷರ, ಮೂರು ಅಕ್ಷರಗಳ ಗುಂಪು, ಮೂರು ಒಂದೆರಡು ಮೂರು. ಈಗ ಇಲ್ಲಿ ಇದನ್ನು ಗಮನಿಸಿ, ಮೂರು ಮೂರರ ಗುಂಪನ್ನು ಗಮನಿಸಿದಾಗ ಅಲ್ಲಿ ನಮಗೆ ಗೊತ್ತಾಗ್ತದೆ ನೋಡಿ, ಪಿ ಅಕ್ಷರಗಳನ್ನು ಹೊಂದಿರುವಂತಹ ಒಂದು ಶ್ರೇಣಿ ಇದೆ, ಕ್ಯೂ ಅಕ್ಷರಗಳನ್ನು ಹೊಂದಿರುವಂತಹ ಒಂದು ಶ್ರೇಣಿ ಇದೆ, ನೆಕ್ಸ್ಟ್ ಪುನಃ ಪಿ ಅಕ್ಷರಗಳನ್ನು ಹೊಂದಿರುವಂತಹ ಶ್ರೇಣಿ, ಕ್ಯೂ ಅಕ್ಷರಗಳನ್ನು ಹೊಂದಿರುವಂತಹ ಶ್ರೇಣಿ, ಕೊನೆಗೆ ಪಿ ಅಕ್ಷರಗಳನ್ನು ಹೊಂದಿರುವಂತಹ ಶ್ರೇಣಿ ಇರ್ಬೋದು ಅಂತ ನಮಗೆ ಗೊತ್ತಾಗ್ತದೆ. ಆವಾಗ ನಾವು ಅಂದಾಜಿಯಿಂದ ಬೇಕಾದ್ರೆ ಹಾಕಿ ನೋಡುವ, ಈಗ ಪಿ ಅಕ್ಷರಗಳ ಶ್ರೇಣಿಯಲ್ಲಿ ಕೊನೆಯ ಎರಡು ಅಕ್ಷರಗಳು ಪಿ ಪಿ, ಇಲ್ಲಿ ಕೊನೆಯ ಅಕ್ಷರ ಬಿಟ್ಟಿದ್ದಾರೆ, ಹಾಗಾದ್ರೆ ಇದು ಪಿ ಇರ್ಬೋದು, ಗೆಸ್ ಮಾಡಿ ಅದನ್ನು ನೋಡ್ಬೋದು. ಹಾಗೆ ಕ್ಯೂ ಅಕ್ಷರಗಳ ಶ್ರೇಣಿಯಲ್ಲಿ ಇಲ್ಲಿ ಮಧ್ಯದ ಅಕ್ಷರ ಬಿಟ್ಟಿದ್ದಾರೆ, ಇಲ್ಲಿ ಕ್ಯೂ ಅಕ್ಷರದ ಶ್ರೇಣಿಯಲ್ಲಿ ಮಧ್ಯದ ಅಕ್ಷರ ಕ್ಯೂ ಕ್ಯೂ, ಹಾಗಾದ್ರೆ ಇಲ್ಲಿ ಕ್ಯೂ ಸೇರಿಸಿದಾಗ, ಹಾಗೆ ಕ್ಯೂ ಅಕ್ಷರಗಳ ಶ್ರೇಣಿಯಲ್ಲಿ ಕೊನೆಯ ಅಕ್ಷರ ಇಲ್ಲಿ ಕೊಟ್ಟಿದ್ದಾರೆ, ಈ ಕ್ಯೂ ಅಕ್ಷರಗಳ ಶ್ರೇಣಿಯಲ್ಲಿ ಕೊನೆಯ ಅಕ್ಷರ ಕ್ಯೂ ಆಗಿದ್ದಾಗ ಅಲ್ಲಿ ಈಗ ಪಿ ಅಕ್ಷರಗಳ ಶ್ರೇಣಿಯಲ್ಲಿ ಎರಡನೇ ಮತ್ತು ಮೂರನೇ ಅಕ್ಷರ ಪಿ ಪಿ, ಇದನ್ನು ನಾವು ಪಿ ಪಿ ಅನ್ನು ಸೇರಿಸಿದಾಗ ಆವಾಗ ನೋಡಿ ನಮಗೆ ಸರಿಯಾದ ಒಂದು ಶ್ರೇಣಿ ಸಿಗ್ತದೆ ನೋಡಿ. ಪಿ 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 ಕ್ಯೂ 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 ಪಿ 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 ಕ್ಯೂ 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 ಪಿ ಪಿ ಪಿ, ಹಾಗೆ ಅದಕ್ಕೆ ಸರಿ ಹೊಂದುವಂಥದ್ದು ಯಾವುದಿದೆ ನೋಡಿ. ಫಸ್ಟ್ಗೆ ಪಿ ಪಿ ಇರುವಂಥ ಮೂರು ಆಪ್ಷನ್ ಇದೆ, ಆಮೇಲೆ ಕ್ಯೂ, ನೆಕ್ಸ್ಟ್ ಕ್ಯೂ ಕ್ಯೂ ಇರುವಂಥದ್ದು ಕೂಡ ನಾಲ್ಕು ಆಪ್ಷನ್, ನೆಕ್ಸ್ಟ್ ಪಿ ಪಿ ಕ್ಯೂ ಪಿ ಮತ್ತೆ ಡಬಲ್ ಮತ್ತೊಂದು ಕೂಡ ಪಿ ಎ, ನೆಕ್ಸ್ಟ್ ಕ್ಯೂ, ನೆಕ್ಸ್ಟ್ ಪಿ, ಅಂದ್ರೆ ಇದೇ ಆಗ್ತದೆ ನೋಡಿ, ಇದೇ ಆಗ್ತದೆ ನೋಡಿ. ಈಗ ಫಸ್ಟ್ ಇದು ಪಿ ತುಂಬಿಸುವ, ಆಮೇಲೆ ಕ್ಯೂ, ಆಮೇಲೆ ಪಿ, ಮತ್ತೆ ಪಿ, ಹಾಗೆ ಕ್ಯೂ, ಮತ್ತೆ ಪಿ ನೋಡಿ, ಅದು ಸರಿಯಾದ ಶ್ರೇಣಿ ಸಿಗ್ತದೆ. ನಾವು ಹಾಗೆ ವಿಂಗಡಣೆ ಮಾಡಿಕೊಂಡಾಗ ನಮ್ಗೆ ಒಂದು ಐಡಿಯಾ ಸಿಗ್ತದೆ ಪಿ ಪಿ ಪಿ. ಈಗ ಒಂದು ಅಲ್ಲಿ ವಿನ್ಯಾಸ ಸರಿ ಇದೆ, ಪಿ 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 ಕ್ಯೂ 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 ಪಿ 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 ಕ್ಯೂ 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 ಪಿ ಪಿ ಪಿ, ಹಾಗೆ ನೆಕ್ಸ್ಟ್ ನೋಡಿ. ಹಾಗೆ ಇನ್ನೊಂದು ಸಮಸ್ಯೆ ಬರ್ತದೆ ನೋಡಿ ಮಕ್ಕಳೇ, ಎಲ್ ಎಂ ಡ್ಯಾಶ್ ಎನ್ ಡ್ಯಾಶ್ ಎಲ್ ಎಲ್ ಡ್ಯಾಶ್ ಎನ್ ಡ್ಯಾಶ್ ಎಂ ಎಲ್ ಡ್ಯಾಶ್ ಎಂ ಎನ್. ಇಲ್ಲಿ ಕೂಡ ಫಸ್ಟಿಗೆ ಅಕ್ಷರಗಳ ಸಂಖ್ಯೆಯನ್ನು ಎಣಿಸುವ ಒಟ್ಟಿಸಿದೆ, ಬಿಟ್ಟ ಶಬ್ದ ಕೂಡ ತುಂಬಿ ಸೇರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು. ಇಲ್ಲಿ ಕೂಡ ಹದಿನೈದು ಅಕ್ಷರ ಇದೆ, ಮೂರದ್ದು ಐದು ಗುಂಪು ಮಾಡ್ಬೋದು ಅಥವಾ ಐದರ ಗುಂಪು ಮಾಡ್ಬೋದು, ಅದು ನಮ್ಗೆ ಯಾವುದು ಸರಿ ಹೊಂದದೆ ನೋಡುವ. ಒಂದು ವೇಳೆ ಮೂರರ ಗುಂಪು ಸರಿ ಹೊಂದದೇ ಇದ್ರೆ
ಐದರ ಗುಂಪು ಪ್ರಯತ್ನಿಸಬಹುದು, ಅಥವಾ ನಾಲ್ಕು ನಾಲ್ಕು ಹನ್ನೆರಡಾಗಿ ಮತ್ತೆ ಮೂರು ಅಕ್ಷರಗಳನ್ನಾಗಿ ಪ್ರಯತ್ನಿಸಬಹುದು. ಆದರೆ ಒಂದು ತೆಕ್ಕೊಳ್ಳುವಂತ ಅಕ್ಷರಗಳ ಕಟ್ಟು ಸರಿಯಾಗಿ ತಗೊಂಡಾಗ ನಮಗೆ ಅಲ್ಲಿ ಒಂದು ವಿನ್ಯಾಸದ ಕಲ್ಪನೆ ಬರ್ತದೆ ನಮಗೆ. ಬೇರೆ ಹಾಗೂ ಬೇರೆ ಗುಂಪಿನಲ್ಲಿರುವ ಅಕ್ಷರಗಳನ್ನು ನೋಡಿದಾಗ, ನೋಡಿಗ ಮೂರರ ಗುಂಪು, ಇದನ್ನು ಮೂರರ ಗುಂಪು ವಿಂಗಡಿಸಿದೆ, ಒಂದೆರಡು ಮೂರು ಬಿಟ್ಟ ಶಬ್ದ ಸೇರಿಸಿ ಮೂರರ ಗುಂಪು, ಕೊನೆಗೆ ಮೂರರ ಗುಂಪು. ಈಗ ಇದರಲ್ಲಿ ಕೂಡ ನೋಡಿ ಒಂದು ಎರಡು ಶ್ರೇಣಿಯಲ್ಲಿದೆ, ಎಲ್ ಎಂ ಎನ್ ಡ್ಯಾಟ್ ಎಲ್, ಆಮೇಲೆ ಇದು ಮೊದಲನೇ ಮತ್ತು ಇದು ಒಂದೇ ಇರ್ಬೋದು ನೋಡಿ. ಎಲ್ ಫಸ್ಟ್ಗೆ ಎಲ್ಲಿದೆ, ಎರಡನೇ ಮತ್ತು ಇದು ಒಂದೇ ಇರ್ಬೋದು ನೋಡಿ. ಕೊನೆಗೆ ಎಲ್ಲಿದೆ, ಕೊನೆಗೆ ಎಲ್ಲಿದೆ ನೋಡಿ, ಇದು ಒಂದೇ ಇರ್ಬೋದು. ಆಮೇಲೆ ಮೊದಲನೇದು ಮತ್ತು ಕೊನೆಯದೀಗ ಇದು ಮತ್ತು ಒಂದು ಮತ್ತು ಮೂರನೇದು ಒಂದೇ ಇರ್ಬೋದು, ಎರಡು ಮತ್ತು ನಾಲ್ಕನೇದು ಒಂದೇ ಇರ್ಬೋದು, ಒಂದು ಮತ್ತು ಲಾಸ್ಟ್ ಒಂದೇ ಇರ್ಬೋದು. ಈಗ ಒಂದು ಮತ್ತು ಲಾಸ್ಟ್ ಒಂದೇ ಆದರೆ ಲಾಸ್ಟ್ ಅಲ್ಲಿ ಎರಡು ಮತ್ತು ಮೂರನೇ ಅಕ್ಷರ ಕೊಟ್ಟಿದ್ದಾರೆ, ಇದನ್ನು ನೀವು ಇಲ್ಲಿ ತುಂಬಿಸಿ ನೋಡಿದಾಗ ಎನ್ ನೋಡಿದಾಗ ಎನ್ ರಫ್ ಇದು ಎನ್ ನೋಡಿದಾಗ, ಹಾಗೀಗ ಎರಡನೇದು ಮತ್ತು ನಾಲ್ಕನೇದು ಒಂದೇ ಇರ್ಬೋದು ಶ್ರೇಣಿ. ಈಗ ಇಲ್ಲಿ ಎನ್ ಡ್ಯಾಶ್ ಎಲ್ ಇಲ್ಲಿ ಕೂಡ ಎಲ್ ಲಾಸ್ಟ್ ಇದೆ ಸರಿ ಇರ್ಬೋದು, ಹಾಗಾದ್ರೆ ಇದು ಎನ್ ಇರ್ಬೋದು, ಇಲ್ಲಿ ಎಂ ಇರ್ಬೋದು ನೋಡಿ. ಹಾಗಾದ್ರೆ ಎಲ್ ಎಂ ಎನ್ ಎನ್ ಎಂ ಎನ್ ಎಲ್ ಎಂ ಎನ್ ಇದ್ರ ಹಾಗೆ ಎಲ್ ಎಂ ಎನ್ ಎನ್ ಎಂ ಎಲ್ ಎಲ್ ಎಂ ಎನ್ ನೋಡಿ ಹಾಗೆ. ಅಂದ್ರೆ ಉಳಿದ ಗುಂಪಿನ ಅಕ್ಷರಗಳನ್ನು ನೋಡಿಕೊಂಡು ಎಷ್ಟನೇ ಸ್ಥಾನದಲ್ಲಿ ಅದೇ ಸ್ಥಾನದಲ್ಲಿ ಆ ಡ್ಯಾಶ್ ಇರುವ ಸ್ಥಾನಕ್ಕೆ ತುಂಬಿಸಿದಾಗ ನಮಗೊಂದು ಕರೆಕ್ಟ್ ಐಡಿಯಾ ಸಿಗ್ತದೆ. ಹಾಗಾದ್ರೆ ನೋಡಿದ್ದು ಈ ವಿನ್ಯಾಸ ಸರಿ ಹೊಂದಬಹುದು, ಆ ಶ್ರೇಣಿಯಲ್ಲಿ ಈ ರೀತಿಯ ಜೋಡಣೆ ಸರಿ ಹೊಂದಬಹುದು ನೋಡಿ. ಎಲ್ ಎಂ ಎನ್ ಎನ್ ಎಂ ಎಲ್ ಎಲ್ ಎಂ ಎನ್ ಎನ್ ಎಂ ಎಲ್ ಎಲ್ ಎಂ ಎನ್, ಹಾಗಾದ್ರೆ ಅದಕ್ಕೆ ಸರಿ ಹೊಂದುವಂಥದ್ದು ಯಾವ್ದು ಆಗ್ತದೆ ನೋಡಿ. ಹಾಗಾದ್ರೆ ಇದು ಎನ್ ಇದು ಎಂ ಎಂ ಇದು ಎಂ ಇದು ಎನ್ ಇದು ಎಲ್ ಆಗಿರುವಂತಹ ಜೋಡಣೆ ಯಾವ್ದಾಗ್ತದೆ, ಎನ್ ಎಂ ಎಂ ಎನ್ ಎಲ್ ಎನ್ ಎಂ ಎಂ ಎನ್ ಎಲ್ ಇದು ಎರಡನೇ ಜೋಡಣೆ ಆಗ್ತದೆ ನೋಡಿ. ಎರಡನೇದು ಎನ್ ಎಂ ಎಂ ಎನ್ ಆಮೇಲೆ ಎಂ ಎಂ ಎನ್ ಎಲ್ ಸರಿಯಾದ ವಿನ್ಯಾಸ ಆಗ್ತದೆ. ಎಲ್ ಎಂ ಎನ್ ಎನ್ ಎಂ ಎಲ್ ಎಲ್ ಎಂ ಎಲ್ ಎನ್ ಎಂ ಎಲ್ ಎಲ್ ಎಂ ಎನ್, ಅಂದ್ರೆ ಅಕ್ಷರಗಳನ್ನು ಗುಂಪುಗಳಾಗಿ ವಿಂಗಡಿಸಿಕೊಂಡಾಗ ನಮಗೆ ಐಡಿಯಾ ಸಿಗ್ತದೆ ಯಾವ ಬಿಟ್ಟ ಶಬ್ದದಲ್ಲಿ ಯಾವುದು ತುಂಬಿಸಬೇಕಂತ ಐಡಿಯಾವನ್ನು ನಾವು ಪಡೆದು ಈ ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸಬಹುದು.